ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ವಿರಾಟ್ ಗಣಪತಿ ಮಹೋತ್ಸವಕ್ಕೆ ತನು ಮನ ಧನ ಸಹಕಾರ ನೀಡಿದ ಸಾರ್ವಜನಿಕರು, ದಾನಿಗಳು, ವಿವಿಧ ರಾಜಕೀಯ ಮುಖಂಡರು ಮತ್ತು ಜನಪ್ರತಿನಿಧಿಗಳಿಗೆ ಸಮಿತಿಯ ಪದಾಧಿಕಾರಿಗಳು ಸಭೆ ಸೇರಿ ಧನ್ಯವಾದ ತಿಳಿಸಿದ್ದಾರೆ. ಜೈ ಶ್ರೀರಾಮ್. ನಮ್ಮ ವಿರಾಟ್ ಹಿಂದೂ ಮಾಸ ಗಣಪತಿಯ ಸದಸ್ಯರು ಎಲ್ಲರೂ ಸೇರ್ಬಿಟ್ಟು ನಾವು 9ನೇ ವರ್ಷದ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ನಾವು ಮೆರವಣಿಗೆ ಪ್ರಯತ್ನ ಮತ್ತು ಸ್ವಾಮಿಯನ್ನು ವಿಸರ್ಜನೆ ಮಾಡುತ್ತಿರುವ ಪ್ರಯತ್ನವನ್ನು ಭಾಳ ಯಶಸ್ವಿಯಿಂದ ನಾವು ನೆಸ್ಕೊಂಡಿದ್ದೀವಿ. ಹಾಗೆ ನಮ್ಮ ಬೆನ್ನೆಲುಬಾಗಿ ಎಲ್ಲರೂ ನಮ್ಮ ಅಣ್ಣರು ಎಲ್ಲರೂ ಸೇರಿ ನಾವು ಜೊತೆಗೆ ಕೂಡ್ಕೊಂಡು ಮಾಡಿದ್ದೀವಿ. ನಮಗೆ ಮುಂದೆ ಬಂದು ಮಾಡಲಿಲ್ಲ ಅಂದರೆ ಹಿಂದೆ ನಮಗೆ ಸಪೋರ್ಟ್ ಕೊಟ್ಕೊಂಡು ಅವರು ನಮಗೆ ಯಾವಾಗಲೂ ಸಹಕಾರ ಮಾಡಿಕೊಡ್ತಾರೆ. ನಾವು ಮುಂದೆ 4 ಜನ ಕೆಲಸ ಮಾಡಿದ್ರು, ನಮ್ಮ ಹಿಂದೆ ಮಾಡಿದ 105 ಜನ ಕೆಲಸ ಮಾಡಿರ್ತಾರೆ. ಅವ್ರು ಮುಂದೆ ಬರಲ್ಲ, ಆದರೂ ನಾವು ಅವರು ನಮ್ಮ ಸಪೋರ್ಟ್ ತೊಗೊಂಡೆ ನಾವು ಮಾಡ್ಕೊತಾ ಇರ್ತೀವಿ. ಯಾವತ್ತೊಂದು ಏನು ತೊಂದರೆಯೂ ಮಾಡ್ಕೊಂಡಿಲ್ಲ, ಏನಿಲ್ಲ. ಈ ಸತಿ 9ನೇ ವರ್ಷದ ಗಣಪತಿ ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಶುಭಾಶಯ ಕೊರ್ತಾ. ಪ್ರತಿ 9ನೇ ವರ್ಷದಿಂದ 9 ವರ್ಷ ಮುಕ್ತಾಯವಾಗಿದೆ. 9 ವರ್ಷನೂ ಕೂಡ ಎಲ್ಲ ಸಾರ್ವಜನಿಕರು, ವಸ್ತ್ರದ ಜನತೆ, ಮೊದಲನೇದಾಗಿ ಪ್ರತಿಯೊಬ್ಬರೂ ಕೂಡ ಮೆರವಣಿಗೆ ಶೋಭಾಯಾತ್ರೆ ಇದೆ ಅಂದರೆ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯರು ಮತ್ತು ಸರ್ವ ಪಕ್ಷದವರು, ಎಲ್ಲ ಜಾತಿಯರು, ಪ್ರತಿಯೊಬ್ಬರು ಕೂಡ ಈ ಮೆರವಣಿಗೆ ಯಶಸ್ವಿಯಾಗ ಕಾರಣ. ಈ ನಾವು ನೀವು ಕಸ ಹೊಡೆದಿರೋದು, ನಾವು ಮಾಡಿರೋದು ಅಂತ ಪ್ರಯತ್ನ ಅಲ್ಲ. ಸಾರ್ವಜನಿಕರು ನಮ್ಮನ್ನು ಒಪ್ಕೊಬೇಕು, ನಾವು ಮಾಡ್ತಿರೋ ಕೆಲಸನ ನಾವು ಒಪ್ಕೊಬೇಕು. ಆ ಥರ ರೀತಿಯಲ್ಲಿ ಮುಂದೂ ಕೂಡ ಕೆಲಸ ಮಾಡೋಣ. ಹೊಸದುರ್ಗ ಎಲ್ಲ ನಾಗರಿಕರಿಗೆ ಈ ಪುಟ್ಟ ಕಲಾವಿದ ನಮಸ್ಕಾರಗಳು. ವಿರಾಟ್ ಹಿಂದೂ ಮಹಾಸಾಗರ ಗಣಪತಿಯ 9ನೇ ವರ್ಷದ ಕಾರ್ಯಕ್ರಮ ಬಹಳ ಯಶಸ್ವಿ ಪೂರ್ಣವಾಗಿ ನಡೆಸಿಕೊಟ್ಟಂತಹ ಸಕಲರಿಗೂ, ಸರ್ವ ಧರ್ಮದವರಿಗೂ, ಸರ್ವ ರಾಜಕೀಯ ಮುಖಂಡರಿಗೂ, ಪ್ರತಿಯೊಬ್ಬರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋಕ್ಕೆ ಇಚ್ಛೆಪಡ್ತೇನೆ. ವಿಶೇಷವಾಗಿ ನಾನು ಬೆಂಗಳೂರಾದ್ರೂ ಹೊಸದುರ್ಗದಲ್ಲಿ ನನಗೆ ಒಂದು ಸ್ಥಾನಮಾನ ಕಲ್ಪಿಸಿಕೊಟ್ಟಂತಹ ನನ್ನೆಲ್ಲ ಇಲ್ಲಿರುವಂಥ ಎಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೊತೆಗೆ ಮುಂದಿನ ವರ್ಷಗಳಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ಮನೆ ಮಾತಾಗಿರುವ ಹೊಸದುರ್ಗ ವಿರಾಟ್ ಗಣಪತಿ ಮಹೋತ್ಸವವು ಸತತ 9 ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕರ ಮನ್ನಣೆಗೆ ಪಾತ್ರವಾಗುತ್ತಾ ಬಂದಿದೆ. ನಮ್ಮ ಸಂಸ್ಕೃತಿ ಮತ್ತು ಹೆಮ್ಮೆಯ ಪ್ರತಿಬಿಂಬವಾದ ಶ್ರೀ ವಿರಾಟ್ ಗಣಪತಿ ಮಹೋತ್ಸವಕ್ಕೆ ಮುಂದೆಯೂ ಕೂಡ ಸಾರ್ವಜನಿಕರು ಇದೇ ರೀತಿ ಸ್ಪಂದಿಸಬೇಕಾಗಿದೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.